ತುಂಬಾ ಚೆನ್ನಾಗಿದೆ, ಮರದ ಬಗ್ಗೆ ಏನು ಮಾತಾಡಂಗಿಲ್ಲ. ಬಟ್ ಏನಂತಂದ್ರೆ, ಮರನ ಮೇಲ್ಗಡೆ ತೆರವುಪಡಿಸಿ ಮತ್ತೆ ಬೇರೆ ಕಡೆ ಮರ ನೀಡಿ ಬೇಡ ಅಂತ ಹೇಳಲ್ಲ. ಆದ್ರೆ ಏನಾಗುತ್ತೆ ಅಂದ್ರೆ, ರೈಲ್ವೆ ಮೇಲೆ ಮತ್ತೆ ಬೇರೆ ಏನಾದ್ರು ಬಿದ್ದಾಗ ತುಂಬಾ ಅಪಾಯವಾಗ್ತದೆ. ನಾನು ಸುಮಾರು ಸರ್ ನೋಡಿದ್ದೀನಿ. ಹಂಗಾಗಿ ಮೇಲ್ಗಡೆ ಮರವನ್ನು ಕಟ್ ಮಾಡಿಸಿ ಸೈಡ್ಗೆ ಮರ ನೆಡೆಸಿ ಉತ್ತಮವಾದ ಮರಗಳು ಹಾಕ್ತಾರೆ, ತುಂಬಾ ಒಳ್ಳೆಯದು. ಬಟ್ ಅಂದ್ರೆ ಕೊಂಬೆ ಬಿದ್ದಾಗ ಟ್ರೈನ್ ಮೇಲೆ ಮತ್ತೆ ಬೇರೆ ಬಿದ್ದಾಗ ಬಹಳ ತೊಂದರೆ ಆಗ್ತಾ ಇದೆ. ನಾನು ಒಂದು ಎರಡು ಸರ್ ನೋಡಿದ್ದೀನಿ. ದಯವಿಟ್ಟು ಆ ಥರ ಮಾಡಿಸಿ, ಒಳ್ಳೆಯದು. ಈ ಕಡೆ ಕೊಂಬೆಗಳಿದೆಲ್ಲ, ಆ ಥರದ ಮಾತ್ರ ಕಟ್ ಮಾಡಿಸಿ, ಬೇರೆ ಮರ ಮಾತ್ರ ಯಾವುದಾದ್ರು ಕಡಿಬೇಡಿ. ಮರ ನೆಡೆಸಿ ಇನ್ನೊಂದಷ್ಟು ಮರಗಳು ನೆಡಲಿ. ಈ ಕಡೆ ಕೊಂಬೆಗಳು ಮತ್ತು ಗಾಳಿ ಬೀಸಿದಾಗ ನಾನು ನೋಡಿದ ಮಟ್ಟಿಗೆ ಸಿಕ್ಕಾಬಿಟ್ಟೆ ತೊಂದರೆ ಆಗ್ತಾಯಿದೆ. ಇದನ್ನು ಕಡಿಸಿ ನೋಡಿ, ಆ ಕಡೆ ಒಂದು ಸ್ವಲ್ಪ ಕಟ್ ಮಾಡಿಸಿ ಸುತ್ತ ಇನ್ನೂ ಆ ಕಡೆ ಎಲ್ಲ ಮರಗಳು ಬೆಳೆಸಿ. ನಾವು ಸುಮಾರು ಸರ್ ಬರ್ದಿದ್ದೀನಿ ಇಲ್ಲಿಗೆ, ಬಂದು ನೋಡಿದ್ದೀನಿ. ಬಟ್ ಈ ಸರಿ ಮಳೆ ಮಾತ್ರ ಭಯಂಕರ ಹೊಡೆದಿದೆ. ನಾವು ಕೂತ್ಕೊಂಡು ಅಲ್ಲಿ ನೋಡ್ತಾ ಇದ್ವಿ, ಸಖತ್ ಮಳೆ ಹೊಡೆದಿದೆ. ಗಾಳಿ ಅಂತೂ ಭಯಂಕರ ಹೊಡೆದಿದೆ. ಮೈಸೂರಲ್ಲಿ ಈ ಥರ ಗಾಳಿ ಬಿಸಿದ ನೋಡಿಲ್ಲ ನಾನು, ಇಲ್ಲೇ ನಾನು ನೋಡ್ತಾ ಗಾಳಿ ಬೀಸಿದ್ರೆ ನಾವು ಒಳಗಡೆ ನೋಡ್ತಾ ಇದ್ದೀವಿ. ಮರಗಳು ಇನ್ನೂ ಉದ್ದಕ್ಕೂ ಬೇಯ್ದಂಗೆ ಜಾಗ ಇದೆ, ನೆಡೆಸಿ ಒಳ್ಳೇದು. ಮರ ಇದ್ರೆ ನಮ್ಗೆ ತುಂಬ ಸಂತೋಷನೇ. ಬಟ್ ಅಂದ್ರೆ ಹೈಟ್ ಆಗಿರೋ ಮರ ಕೊಂಬೆಗಳು ಯಾರ ಮೇಲಾದ್ರೂ ಬಿದ್ರೆ ಹೆಚ್ಚು ಕಡಿಮೆ ಆಗಿ ನಾಳೆ ಪ್ರಾಬ್ಲಮ್ ಆಗ್ತದೆ. ಸಾರ್ವಜನಿಕರು ತೊಂದರೆ ಅಂತ ಅಷ್ಟೇ, ಏನಲ್ಲ ಮರ ಕಡಿಬಾರ್ದು ಒಪ್ಪತ್ತಿ ನಮಗೂ ಗೊತ್ತಿದೆ. ಬಟ್ ಈ ತರ ಕೊಂಬೆಗಳು ಇರುವಾಗ ನೋಡಿ ಎಷ್ಟು ಹೈಟ್ ಇದೆ ಅದನ್ನ, ಆ ಹೈಟ್ ಅಲ್ಲಿ ಇರೋ ಕೊಂಬೆಗಳು ಅದರಿಂದ ಏನ್ ತೊಂದರೆ ಆಗೋದಿಲ್ಲ. ನಾನು ಒಳಗಡೆ ಕೂತಿ ನೋಡ್ತಾ ಇದೀನಿ ಏನ್ ಗಾಳಿ ಬೀಸ್ತದೆ ಅಂದ್ರೆ, ಭಯಂಕರ ಬೀಸ್ತಾ ಇದೆ. ನಮ್ಮ ಮೈಸೂರಲ್ಲಿ ಇಷ್ಟು ಗಾಳಿ ಬೀಸಿರಲ್ಲ, ನಾವು ನೋಡಿಲ್ಲ ಇಲ್ಲಿ ನೋಡಿ. ನನಗಂತರ ತೆಗಿಸಿ ಉದ್ದಕ್ಕೂ ಬೇಜಾನ್ ಜಾಗ ಇದೆ. ಮರ ಇನ್ನೂ ಸಾವಿರಾರು ಮರಗಳು ನೆಡೆಸಿ ಎಲ್ಲರಿಗೂ ಒಳ್ಳೇದಾಗಿದೆ.